ಆರೋಪಿಗಳನ್ನ ನಾವು ಇವಾಗ ನಿನ್ನೆ ನೈಟ್ ಅರೆಸ್ಟ್ ಮಾಡಿ ಇಂಟ್ರೋಗೇಷನ್ ಮಾಡಿದ್ದೀವಿ. ಕೆಲವು ಇಂಟ್ರೋಗೇಷನಲ್ಲಿ ಬಂದಂಥ ಮಾಹಿತಿಗಳನ್ನ ನಾವು ಈಗ ಸದ್ಯಕ್ಕೆ ನಾವು ಮಾಧ್ಯಮದ ಮುಂದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ. ಕಂಪ್ಲೀಟ್ ಒಂದ್ಸಲ ನಾವು ಚಾರ್ಜ್ ಶೀಟ್ ಮಾಡಿದ ನಂತರ ಅದಾದ ನಂತರ ನಾವು ಇದು ಮಾಡ್ತೀವಿ. ಒಂದು ಅವರು ಆರೋಪಿಗಳು ಪ್ರಿಲಿಮಿನರಿಯಾಗಿ ನಾವು ಏನು ವಿಚಾರಣೆ ಮಾಡಿದಾಗ ಬಂದಂತ ಮಾಹಿತಿ ಅದನ್ನು ನಾವು ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಅದನ್ನ ಕ್ರಾಕ್ ವೆರಿಫೈ ಮಾಡಿಕೊಂಡು ಎವಿಡೆನ್ಸ್ ಬೇಸ್ಡ್ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಏನು ಗಲಾಟೆ ಆಗಬೇಕು ಅನ್ನೋ ಒಂದು ದುಷ್ಕೃತ್ಯ ಗಲಾಟೆ ಆಗಬೇಕು ಅನ್ನೋ ಒಂದು ದುಷ್ಕೃತ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಈ ಕೆಲಸ ಮಾಡಿರ್ತಕ್ಕಂಥದ್ದು ನಮಗೆ ಕಲಿಕೆ ಕಂಡು ಬಂದಿದೆ. ಇನ್ನೂ ಫರ್ದರ್ ಇಂಟ್ರೋಗೇಷನ್ ಮಾಡಿದ ಮೇಲೆ ಕಂಪ್ಲೀಟ್ ರೀಸನ್ ಸಿಗುತ್ತೆ. ಒಂದ್ಸಲ ಚಾರ್ಜ್ ಶೀಟ್ ಆದ್ಮೇಲೆ ಕೇಸಿನ ಬಗ್ಗೆ ಮತ್ತೊಮ್ಮೆ ಹೆಸರುಗಳಿತ್ತು ಚೀಟಿ ಬರೆದಿಟ್ಟಿದ್ದ ಆ ಚೀಟಿನಲ್ಲಿ ಏನು ಹೆಸರಿತ್ತು ಆರೋಪಿಗಳ ಹೆಸರು ಈ ಆರೋಪಿಗಳಿಗೂ ಬೇರೆ ಇದೆ ಅದನ್ನೇ ಹೇಳಿದ್ದು. ಈಗ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸ್ ಇದೆ. ಅದನ್ನು ನಾವು ಇನ್ ಡಿಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ನಾವು ಪ್ರೆಸ್ಸಲ್ಲಿ ಕೂಡ ಕಲೆಕ್ಟ್ ಮಾಡ್ಕೋಬೇಕಂತ ಅದೆಲ್ಲ ಕಲೆಕ್ಟ್ ಮಾಡಿದ ಮೇಲೆ ನಾನು ಇನ್ ಡಿಟೇಲ್ ಆಗಿ ನಾನು ಮಾಧ್ಯಮದಲ್ಲಿ ನಿನ್ನೆ ಪ್ರೊಟೆಸ್ಟ್ ಆಗೋ ಟೈಮಲ್ಲೂ ಲಾ ಅಂಡ್ ಆರ್ಡರ್ ಸಾಕಷ್ಟು ಉಲ್ಲಂಘನೆ ಆಗಿದೆ. ಸ್ವತಃ ಪ್ರೊಟೆಸ್ಟ್ ಮಾಡೋರೆ ಲಾಠಿ ತೊಗೊಂಡು ಒತ್ತಾಯ ಪೂರ್ವಕವಾಗಿ ಅಂಗಡಿ ಮುಂಗಟ್ ಬಂದ್ ಮಾಡಿದರೆ ಆಟೋ ಮೇಲೆ ಕಲ್ ತುರಟ್ಟಾಗಿದೆ, ಅಂಗಡಿಗಳ ಮೇಲೂ ಕಲ್ ತುರಟ್ಟಾಗಿದೆ. ನಿನ್ನೆ ಎಲ್ಲಾ ಶಾಲೆಗಳಿಗೆ ಏಕಾಏಕಿ ಕರ್ಕೊಂಡು ಹೋಗ್ಬೇಕಂದ್ರೆ ಪೇರೆಂಟ್ಸ್ ಹೇಳ್ಬಿಟ್ರು ಅರ್ಥ ಮಾಡ್ಕೋಬೇಕು. 22ನೇ ತಾರೀಕು ಕೂಡ ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಒಂದು ಸಂಭ್ರಮಾಚರಣೆ ನಡೀಬೇಕಂತ ನಮ್ಮ ಜಿಲ್ಲೆಯಲ್ಲಿ ಊರೂರುಗಳಲ್ಲೂ ಕೂಡ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕಾಗಿದೆ. ಆದಮೇಲೆ ಆಗಿರೋದಲ್ಲ ಒಂದು ದಿನ ಆದಮೇಲೆ ಆಮೇಲೆ ಎಸ್ ಪಿ ಅವರು ಮತ್ತು ಕಮಿಷನರ್ ಅವರು ಕೂಡ ಡಿಜಿ ಕಾನ್ಫರೆನ್ಸಿಗೆ ಅನಿವಾರ್ಯವಾಗಿ ಹೋಗಬೇಕಾಗಿತ್ತು. ಅದು ಇದು ಆಗಿಲ್ಲ ಅಂತ ಏನೋ ಪೊಲೀಸ್ ವ್ಯವಸ್ಥೆ ಬಂದೋಬಸ್ತ್ ಇರಲಿಲ್ಲ ಅದು ಹೀಗೆ ಆಗುತ್ತೆ ಅಂತ ಯಾರಿಗೂ ಕಲ್ಪನೆ ಇರಲಿಲ್ಲ. ಸೊ ಏನು ಇದು ಇದು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆದರೆ ಒಂದೇನಾಯಿತು ಅಂದರೆ ಈಗ ಇಲ್ಲಿ ಲೋಕಲ್ ಲೀಡರ್ಸ್ ಏನಿದ್ದಾರೆ ಸಾಕಷ್ಟು ಸಹಕಾರ ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಆದರೆ ಹೊರಗಡೆಯಿಂದ ಕೂಡ ಸ್ವಲ್ಪ ಏನು ಅಭಿಮಾನದಿಂದ ಇರ್ಬೋದು ಅಥವಾ ಸ್ವಲ್ಪ ಸಿಟ್ಟಿನಿಂದ ಇರ್ಬೋದು ಬಂದು ಇಲ್ಲಿ ಕೂಡ ದಾಂಧಲೆ ನಡೆಸಿದ್ದಾರೆ. ಅವ್ರು ಯಾರ ಮಾತು ಕೇಳೋದಿಲ್ಲ. ಎಲ್ಲ ನಾನು ವಿಡಿಯೋ ಇದೆಲ್ಲ ಪರಿಶೀಲನೆ ಮಾಡಿದೆ. ಕಮಿಷನರ್ ಅವರು ಕೂಡ ತೋರಿಸಿದ್ದಾರೆ ಕೆಲವು ದೃಶ್ಯಗಳು. ಎಲ್ಲ ಮೋಸ್ಟ್ಲಿ ಸಿಟಿ ಹೊರಗಡೆಯಿಂದ ಬಂದಿರುವಂಥ ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಯಾವುದೋ ಒಂದು ಸಿಟ್ಟಿನಲ್ಲಿ ಬಂದಿರ್ಬೋದು, ಯಾರೋ ವಾಟ್ಸಪ್ ಗ್ರೂಪ್ನಲ್ಲಿ ಏನೇನೋ ಹಾಕಿರ್ಬೋದು, ಅದು ಬಂದು ಇಲ್ಲಿ ಮಾಡಿದ್ದಾರೆ. ಬಟ್ ಅವ್ರ ಮೇಲೂ ಕೂಡ ನಾವು ಯಾರು ಇವತ್ತು ಪಬ್ಲಿಕ್ ಪ್ರಾಪರ್ಟಿಯನ್ನು ಹಾನಿ ಮಾಡಿದರೆ ಅವ್ರ ಮೇಲೂ ಕೂಡ ನಾವು ಆ್ಯಕ್ಷನ್ ತೊಗೋತೀವಿ. ಇದು ನೀವು ಇಮೋಷ್ನಲ್ ಇಶ್ಯೂ ಅಂತ ಯಾರೂ ಬಿಡ್ಲಿಕ್ಕೆ ಹೋಗಲ್ಲ. ಈಗ ಯಾರ್ಯಾರು ಈಗ ಮಾಡಿದ್ದಾರೆ, ಯಾರ್ಯಾರು ಕಾನೂನನ್ನು ಕೈಗೆ ತೊಗೋತಾರೆ, ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಾಯಿ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಸಂವಿಧಾನವನ್ನು ನಂಬ್ಕೊಂಡು ನಾವೆಲ್ಲರೂ ಇದ್ದೀವಿ, ಆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿಬಿಟ್ಟು ಬಾಬಾ ಸಾಹೇಬ್ ಹೆಸರು ಹೇಳ್ಕೊಂಡು ನೀವು ಪಬ್ಲಿಕ್ ಪ್ರಾಪರ್ಟಿ ಡಿಸ್ಟ್ರಾಯ್ ಮಾಡೋದಿರ್ಬೋದು ಅಥವಾ ಪಬ್ಲಿಕ್ ಪ್ರಾಪರ್ಟಿ ಏನೋ ತಮ್ಮ ಸ್ವಂತ ಸ್ವತ್ತು ಅಂತ ತಿಳ್ಕೊಂಡು ಮಾಡೋದು ಅದು ತಪ್ಪಾಗ್ತದೆ. ಸೊ ಆದ್ದರಿಂದ ಅದು ಅವ್ರ ಮೇಲೂ ಕೂಡ ಆ್ಯಕ್ಷನ್ ತೊಗೋದಿವಿ. ಇವಾಗಲೇ ಅದನ್ನು ಕೂಡ ನಾನು ತನಿಖೆ ನಡೆಸಲಿಕ್ಕೆ ಹೇಳಿದ್ದೀನಿ. ಯಾರು ಯಾರೇ ಇರ್ಬೋದು ಕಾನೂನನ್ನ ಅವ್ರ ಕೈನಲ್ಲಿ ತಗೊಳ್ಳೋ ಹಕ್ಕು ಸಂವಿಧಾನ ಅವ್ರಿಗೆ ಕೊಟ್ಟಿಲ್ಲ. ಈಗ ಘಟನೆ ಈಗ ನಮ್ಗೆ ಘಟನೆ ಆದ ತಕ್ಷಣ SC ST ಆರ್ಗನೈಸೇಷನ್ ಲೀಡರ್ಸ್ಗಳು ಇನ್ನಿತರ ಸಂಘ ಸಂಸ್ಥೆಯವರು ಸ್ಪಾಟಿಗೆ ಬಂದಿದ್ರು. ನಾವು ಅವ್ರ ಜೊತೆ ಫೋನಲ್ಲಿ ಟಚ್ಚಲ್ಲಿದ್ದು ಅವರೆಲ್ಲ ಲೀಡರ್ಸ್ಗಳು ಎಲ್ಲ ಸಹಕಾರನೂ ಕೊಟ್ಟರು ನಮಗೆ. ಅವ್ರು ಯಾವುದೇ ರೀತಿ ಪ್ರೊಟೆಸ್ಟಿಗೆ ಕರೆ ಕೊಡೋದಾಗಲಿ ಆ ಥರದ್ದು ಏನೋ ಮಾಡಿದ್ರೆ ಅವ್ರು ಶಾಂತಿಯುತವಾಗಿ ಪ್ರತಿಮೆ ಹತ್ರ ಮಾಡಿದ್ರು. ಆಮೇಲೂ ಕೂಡ ಅವ್ರುಗಳು ಕೂಡ ಸಾಕಷ್ಟು ಕಡೆ ಗಲಾಟೆ ಆಗೋ ಸಂದರ್ಭದಲ್ಲಿ ಅವ್ರುಗಳು ಕೂಡ ಹೋಗಿ ಹೇಳಿದ್ದಾರೆ, ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿದ್ರು, ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿದ್ರು. ಬಟ್ ಕೆಲವರು ಈ ಸಿಚುಯೇಷನ್ನ ಇದನ್ನು ತೊಗೊಂಡು ಅಡ್ವಾಂಟೇಜ್ ಆಗಿ ತೊಗೊಂಡು ಈ ರೀತಿ ಮಾಡಿದರೆ
ಸಾಹೇಬ್ರು ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಅದೇನು ಮಾಡಬೇಕು ಚರ್ಚೆ ಕೂಡ ಶುರುವಾಗಿರುವಂತ. ಈಗ ತಮಗೆ ನಾವು ಅದನ್ನೇ ಹೇಳಿದ್ದು, ನಾವು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಿದ್ರು, ಡಾಕ್ ಸ್ಕ್ವಾಡ್ ಎಲ್ಲ ಪಾರ್ಟಿಗೆ ವಿಸಿಟ್ ಮಾಡಿತ್ತು, ಡಾಕ್ ಸ್ಕ್ವಾಡು ನಮಗೆ ಒಳ್ಳೆ ಕ್ಲೂ ಕೊಟ್ಟಿದೆ, ಅದಲ್ಲದೇ ನಮಗೆ ಇನ್ಫಾರ್ಮೇಷನ್ ಇತ್ತು, ಮತ್ತು ಕೆಲವು ಇಂಟ್ರೋಗೇಷನ್ಸ್ಗಳನ್ನು ಕೂಡ ನಾವು ಮಾಡಿದ್ವು. ಹಾಗಾಗಿ ನಾವು ಅದನ್ನು ಬೇಗ ಈ ಕೇಸನ್ನು ಪತ್ತೆ ಹಚ್ಚೋಕ್ಕೆ ಸಾಧ್ಯ ಆಯಿತು. ಯಾಕಂದರೆ ನಾವು ಸ್ಪೆಷಲ್ಲಾಗಿ ಮೂರು ಟೀಮನ್ನು ಅದಕ್ಕೋಸ್ಕರ, ಮೂರು ಜನ ಇನ್ಸ್ಪೆಕ್ಟ್ರು ಗೈಡೆಡ್ ಬೈ ಡಿ ಎ ಸಿ ಪಿ ಆ್ಯಂಡ್ ಗೈಡೆಡ್ ಬೈ ಡಿ ಸಿ ಪಿ ಮಾಡಿದ್ರು. ಆಲ್ಮೋಸ್ಟ್ ಅವರು ನಿನ್ನೆ ಇನ್ಸಿಡೆಂಟ್ ಆಗ್ತಿದ್ದಂಗೆ ಅದು ಸ್ವಲ್ಪ ಹೊತ್ತು ಅಲ್ಲಿ ಅವ್ರ ಲಿಮಿಟ್ ಯೂನಿವರ್ಸಿಟಿ ಲಿಮಿಟ್ಸಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆ ಕಡೆ ಸೈಡ್ ಕ್ಲಿಯರ್ ಆಗ್ತಿದ್ದಂಗೆ ಅವರು ಕಂಪ್ಲೀಟ್ ನಿನ್ನೆ ಆಲ್ಮೋಸ್ಟ್ ಒಂದು 14 to 18 hours ಕಂಪ್ಲೀಟ್ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಮಾಡಿದ್ಮೇಲೆ ನಾನು ಕೂಡ ನಿನ್ನೆ ನೈಟು ಆಲ್ಮೋಸ್ಟ್ ಬಂತಿದ್ದಂಗೆ ಸ್ಪಾಟ್ ವಿಸಿಟ್ ಮಾಡಿ ನಮ್ಮ ಆಫೀಸರ್ಸ್ಗೆಲ್ಲ ಡಿಸ್ಕಷನ್ ಮಾಡಿ ಅವ್ರಿಗೆ ನಾವು ಗೈಡ್ ಮಾಡಿ ಅವ್ರ ಜೊತೆ ಫೀಡ್ಬ್ಯಾಕ್ ತೊಗೊಂಡು ವಿ ಹ್ಯಾವ್ ರೆಗ್ಯುಲರೈಸ್ಡ್ ಅಕ್ಯೂರ್ಡ್ ಆ್ಯಂಡ್ ಆನ್ ಪ್ರಾಪರ್ ಎವಿಡೆನ್ಸ್. ಈ ಚೀಟಿ ಬರ್ತಾಮಲ್ಲಿ ನೀರಿನ ಕ್ಯಾನ್ ತೊಗೊಂಡು ಬರ್ತಿತ್ತು ಸರ್, ಆ ಕ್ಯಾನ್ಗಳನ್ನು ಬಿಸಾಕಂದ್ರೆ ಸಣ್ಣ ಸಣ್ಣ ಇನ್ಸಿಡೆಂಟ್ಗಳು ಸರ್ ಎಲ್ಲೋ ಒಂದು ಹೇಳಿದಂಗೆ ಇಂಥ ಸನ್ನಿವೇಶಗಳಲ್ಲಿ ಏನು ತಾಳ್ಮೆಯನ್ನು ಇಟ್ಕೊಳ್ಳೋದು ಭಾಳ ಕಷ್ಟ. ಪೀಪಲ್ ಆರ್ ಇಮೋಷ್ನಲಿ ಚಾರ್ಜ್ ನಂಬರ್ ಒನ್. ನಂಬರ್ ಟು ಭಾಳಷ್ಟು ಜನ ಪ್ರಚೋದನಕಾರಿಯಾಗೂ ಮಾತಾಡಿಬಿಟ್ಟು ಬೇರೆಯವರಿಗೂ ಚಾರ್ಜ್ ಮಾಡಿತು. ಆವಾಗ ಕೆಲವು ಸಂದರ್ಭದಲ್ಲಿ ಇವ್ರು ಏನೇನು ಮಾಡ್ತಾರೆ, ಯಾರೇ ಇರ್ಬೋದು, ಯಾವುದೇ ಸಮಾಜದವ್ರು ಇರ್ಬೋದು, ಯಾರೂ ಕೂಡ ಕಾನೂನನ್ನು ಕೈ ತೊಗೋಬಾರ್ದು. ಅದು ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಈಗ ಯಾರ್ಯಾರು ಮಾಡಿದ್ದಾರೆ ಅದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ವಾಟರ್ ಕ್ಯಾನ್ ಬಿಸಾಕೋದಿರ್ಬೋದು, ಹೋಗ್ಬಿಟ್ಟು ಗಾಜು ಹೊಡೆಯೋದಿರ್ಬೋದು, ಹೋಗಿ ಅಂಗಡಿಗಳನ್ನು ಮುಚ್ಚಿಸೋದಿರ್ಬೋದು, ಇವೆಲ್ಲನೂ ಕೂಡ ನಾವು ಸಹಿಸೋದಿಲ್ಲ. ಇಟ್ ಈಸ್ ನಾಟ್ ಕರೆಕ್ಟ್. ಆಮೇಲೆ ಎಸ್ಪೆಷಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಮೇಲೆ, ಬಸವಣ್ಣನವರ ಹೆಸರು ಮೇಲೆ ನೀವು ಅಂದರೆ ನೀವು ಅವ್ರ ತತ್ವ ಸಿದ್ಧಾಂತವನ್ನು ಅರ್ಥನೇ ಮಾಡಿಕೊಂಡಿಲ್ಲ ಅಂತ ಅರ್ಥ. ಯಾರೇ ಇರ್ಬೋದು ಮನೆ ಇರ್ಬೋದು ಮಾಡಿ ಪ್ರತಿಭಟನೆ ಮಾಡೋಣ, ಸತ್ಯಾಗ್ರಹ ಕೂಡೋಣ, ಪೊಲೀಸಿಗೆ ಆಗ್ರಹ ಮಾಡೋಣ, ಧರಣಿ ಮಾಡೋಣ, ಎಲ್ಲನೂ ಮಾಡೋಣ. ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ರೆ ಅವಾಗ ಏನಿರ್ತದೆ ಬೇರೆಯವರಿಗೂ ಅನನುಕೂಲ ಆಗೋದಿಲ್ಲ. ಬಟ್ ವಾಟ್ ಎವರ್ ಇಟ್ ಇಸ್ ವಿ ಆರ್ ಇವ್ಯಾಲ್ಯುಯೇಟಿಂಗ್. ನಾವು ಹೇಳೋದಕ್ಕೆ ನಮ್ಮ ಫಸ್ಟ್ ಪ್ರಯಾರಿಟಿ ಯಾರು ತಪ್ಪು ಇದ್ದಾರೆ ಅವರಿಗೆ ಬಂದ್ಸೋದು, ಎರಡನೇದು ಯಾರ್ದಾರ್ದು ಇದು ಏನು ನಮ್ಮ ಸಿಟಿನಲ್ಲಿ ಏನೇನು ಅನಾಹುತ ಆಗಿದೆ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಅದಕ್ಕೂ ಕೂಡ ನಾವು ಲೀಗಲಿ ಏನು ಕ್ರಮ ತಗೋಬಿಟ್ಟು ನಮ್ಗೆ ತಗೋತೀವಿ. ಒಳ್ಳೇದೇನಾದ್ರೂ ಆದ್ರೆ ಮೋದಿ ಹೆಸರು, ಕೆಟ್ಟದೇನಾದ್ರೂ ಆದ್ರೆ ಸಿದ್ದರಾಮಯ್ಯ ಹೆಸರು, ಪ್ರಿಯಾಂಕರಿಗೆ ಹೆಸರು. ಸರ್, ಐ ಆಮ್ ದ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮೇಂಟೈನಿಂಗ್ ಲಾ ಸರ್. ಜಿಲ್ಲೆ ಒಳಗ ಪದೇ ಪದೇ ಇಂತ ಘಟನೆಗಳಾಗ್ತಿದಾವೆ, ಯಾಕೆ ಸರ್ ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವಾ ಸರ್? ಇಲ್ಲಿ ನೋಡಿ ಹಾಗೇನು ಇದು ಮೊದಲೇ ಬಾರಿ ಲಿಂಕ್ ಎಲ್ಲದಕ್ಕೂ ಮಾಡ್ಬೇಡಿ. ಈಗ ಎಕ್ಸಾಂಪಲ್ ಬಸವಣ್ಣ ಮೂರ್ತಿಗಾಗಿರೋದು ಯಾರು ಅದು ಒಂದು ಎರಡು ಸರಿ ಆಗಿರೋದು ಚಿತ್ತಾಪುರದಲ್ಲಿ ಮುದ್ಗಾನಲ್ಲಿ ಅವನೇನೋ ಯಾವಾಗ್ಲೂ ಕಳುವು ಮಾಡೋನೇ ಇದ್ದ ಅಂದ್ರೆ ನಿಧಿ ಹುಡುಕವನ್ ಯಾರೋ ಇದ್ದ ಅದಕ್ಕೆ ಮತ್ತೆ ಇದಕ್ಕೆ ಹೆಂಗ್ ಕಂಪ್ಲೇಂಟ್? ಕೆಲವು ಜನ ಇರ್ತಾರೆ, ನಾನು ಹೇಳಿಲ್ವಾ? ಆಮೇಲೆ ಇವ್ರಿಗೆ ಪ್ರಚೋದನೆ ಕೊಡೋರು ಯಾರು? ಎಲ್ಲ ಬಿಟ್ಟು ವಾಡಿಗೆ ಯಾಕೆ ಹೋಗ್ತಾರೆ ಕೆಲವು ಜನಪ್ರತಿನಿಧಿಗಳು? ಆ 9 ತಾಲೂಕಿದೆ ಪಾರ್ಲಿಮೆಂಟ್ನಲ್ಲಿ, ಎಲ್ಲ ಬಿಟ್ಟು ವಾಡಿಗೆ ಹೋಗ್ತಾರಲ್ಲ ಎಲ್ಲರು. ಮತ್ತೆ ಭಾಳ ಪ್ರೀತಿ ಇದೆ ಅಂತ ಅಲ್ಲಿ ಹೋಗಿ. ಒಂದ್ ನಿಮಿಷ ಸರ್, ಅವತ್ತು ಒಳ್ಳೆ ದಿನ ಅಲ್ವಾ? ಅಯೋಧ್ಯೆಯಿಂದ ಹಿಡ್ಕೊಂಡು ಎಲ್ಲ ಕಡೆನು ಆಚರಣೆ ನಡೀತಾ ಇದೆ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ನಮ್ಮ ವಿರುದ್ಧ ಘೋಷಣೆ ಕೂಡ ಕೂಗೋದು, ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಘೋಷಣೆ ಕೂಗೋದು, ಸಿದ್ದರಾಮಯ್ಯ ಅವ್ರ ವಿರುದ್ಧ ಹೋಗಿ ಘೋಷಣೆ ಕೂಗೋದು ಅಗತ್ಯ ಏನಿತ್ತು? ಯಾರಿಗೋಸ್ಕರ ಪ್ರಚೋದನೆ ಮಾಡ್ತಾ ಇದ್ರು? ಎಲ್ಲೂ ಏನೂ ನಡೆದಿಲ್ಲ, ಎಲ್ಲೂ ಪ್ರಾಬ್ಲಮ್ ಇಲ್ಲ, ಯಾಕೆ ವಾಡಿನಲ್ಲೇ ಹೋಗಿ ಮಾಡ್ತಾರೆ ಇವರೆಲ್ಲ? ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸುತ್ತಷ್ಟೇ. ಅದೇ ನಾಲ್ಕೈದು ಜನ ಯಾರು ಮಾಡಿದ್ದಾರೆ, ಕಾರಣಭೂತರು ಯಾರು ಇದ್ದಾರೆ, ಅವ್ರು ಬಂದಿದ್ದೀವಿ. ಡೈವರ್ಷನ್ ಮಾಡಿ ಒಂದು ರೀತಿಯಿಂದ ಮಾಡ್ತಕ್ಕಂಥ ಒಂದು ಪೋಲರೈಸೇಷನ್ ಪಾಲಿಟಿಕ್ಸ್ ಮಾಡ್ತಕ್ಕಂಥ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಭಾರತ ಜೋಡೋ ಯಾತ್ರಾ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಏನಾಗಿತ್ತು ಅದು ಯಶಸ್ಸನ್ನು ನೋಡಿ ಏನಾದರೂ ಮಾಡಿ ತಡೆ ಹಿಡಿಬೇಕು, ತೊಂದರೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಇವಾಗ ಗುಡಿ ಹೋಗ್ಬೇಕಂದ್ರೂ ಇವತ್ತು ಕೇಂದ್ರ ಸರ್ಕಾರ ಕಡೆಯಿಂದ ಪರ್ಮಿಷನ್ ತಗೊಳ್ಬೇಕಂದ್ರೆ ಎಷ್ಟು ಮಟ್ಟಕ್ಕೆ ಸರಿ ಅಂತ ಇವತ್ತು ಪ್ರತಿಯೊಬ್ಬರೂ ಇಡೀ ನಮ್ಮ ಭಾರತ ದೇಶವಾಸಿಯವರು ವಿಚಾರ ಮಾಡ್ತಕ್ಕಂಥ ಪ್ರಸಂಗ ಬಂದಿದೆ. ಸರಿ, ಮೈಸೂರು ಸೆಂಟ್ರಲ್ ಹಗರಣದಲ್ಲಿ
ಅವರೇ ಹೇಳಿದಲ್ಲ ನಾನು ಹಲ್ಲೆ ಮಾಡಿಸಿರೋದಂತ ಆಕ್ಸಿಡೆಂಟ್ ಆಗಿದೆ ಅಂತ ಆಕ್ಸಿಡೆಂಟ್ ನ ಹಲ್ಲೆ ಆಗಿರೋ ಅವರೇ ಹೇಳ್ತಾನೆ ಹೇಳಿದ್ರು ಪ್ರೂವ್ ಆಗಿಲ್ವಾ ಈಗ ಅಲ್ಲ ಎಫ್ಐಆರ್ ನಲ್ಲಿ ಬೇರೆ ಹೆಸರಿದೆ ಸರ್ ಅದು ನೀವು ಯಾಕೆ ಚಿಂತೆ ಮಾಡ್ತೀರಿ ಆಗ್ತದ ಯಾಕೆ ಇದು ಮಾಡ್ತೀರಿ ಅದು ನೀವು ಯಾರೋ ಮಾಧ್ಯಮದವ್ರು ಹಾಕಿದ್ರೆ ಎಲ್ಲ ಇದರಲ್ಲೂ ಎಲ್ಲ ಮೊನ್ನೆ ಬೆಳಗಾಂ ಅಧಿವೇಶನದಲ್ಲಿ ಎಚ್ ವಿಶ್ವನಾಥ್ ಅವರು ಒಂದು ಪ್ರಶ್ನೆ ಹಾಕಿದ್ರು ಅಂದರೆ ನೀವು ಹೇಳಿದಂಗೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಜನ ನಿವೃತ್ತರನ್ನು ನೀವು ತೊಗೊಂಡಿದ್ದೀರಿ ಅಂದರೆ ಅಡ್ವೈಸರ್ಸ್ ಆಗಿರ್ಬೋದು ಬೇರೆ ರೀತಿಯಲ್ಲಿರ್ಬೋದು ತೊಗೊಂಡಿದ್ದೀರಾ ಅಂತ ಅವ್ರು ಪ್ರಶ್ನೆ ಹಾಕಿದ್ರು ಅವಾಗ ಒಂದು ಅವಾಗಲೇ ಒಂದು ಪತ್ರನೂ ಕೂಡ ಬರೆದಿದ್ದರು ಎಲ್ಲ ಇಲಾಖೆಗೂ ಕೊಟ್ಟಿದ್ದಾರೆ ಅದು ಒಂದು ನಂದೊಂದೇ ಆಚೆ ಬಂದಿಲ್ಲ ಅಂತ ಅನ್ಸುತ್ತೆ ಅಷ್ಟೇ ಇವತ್ತು ಹಾಕಿದೀನಿ ನೋಡಿ ನನಗೆ ಯಾರ ಮೇಲೂ ಭಕ್ತಿ ಇಲ್ಲ ಸಂವಿಧಾನದ ಮೇಲೆ ಮಾತ್ರ ಭಕ್ತಿ ನನಗೆ ಬಸವ ತತ್ವ ಮೇಲೆ ನಂಬಿಕೆ ಇದೆ ಅಂಬೇಡ್ಕರ್ ಚೌಡಯ್ಯ ತತ್ವ ಮೇಲೆ ನಂಬಿಕೆ ಇದೆ ನಮಗೆ ಬಾಬಾ ಸಾಹೇಬರ ತತ್ವದ ಮೇಲೆ ನಂಬಿಕೆ ಇದೆ ಬುದ್ಧನ ತತ್ವದ ಮೇಲೆ ನಂಬಿಕೆ ಇದೆ ಯಾವ ತತ್ವದಲ್ಲಿ ಸಮಾನತೆ ಇದೆ ಮನುಷ್ಯರಿಗೆ ಮನುಷ್ಯರಾಗಿ ಕಾಣ್ತಾರೆ ಆ ತತ್ವದಲ್ಲಿ ನಂಬಿಕೆ ಇದೆ ನನಗೆ ಕಲೀಲಿಕ್ಕೆ ಆಸಕ್ತಿ ಇದೆ ನೀವು ಎಷ್ಟು ವರ್ಷದಿಂದ ನಂಗೆ ನೋಡ್ತಾ ಇದ್ದೀರಾ ಸರ್ ನೀವು ಹೇಳ್ರಿ ಬರ್ರಿ ಪ್ರಿಯಾಂಕ ದರ್ಗಾ ಕರ್ಕೊಂಡು ಹೋಗ್ತೀವಿ ಬರ್ತೀನಿ ಕಲಿಯಕ್ಕೆ ಆಸಕ್ತಿ ಇದೆ ಬರೀ ಗುರುದ್ವಾರಕ್ಕೆ ಹೋಗೋಣ ಬರ್ತೀನಿ ಈಗ ನಮ್ಮ ಇದ್ರಲ್ಲಿ ಹೋಗ್ತೀರ ಅಂದ್ರೆ ಬರ್ತೀನಿ ನಾವು ನಿನ್ನೆ ಅದೇ ಕೇಳಿದ್ರು ನನಗೆ ಅದನ್ನ ತಿರ್ಚ್ಬಿಟ್ಟು ಹೇಳಿದಾರೆ ಅಷ್ಟೇ ನೀವು ಬೇಗ ಫುಲ್ ನೋಡಿ ನೀವು ಬರ್ರಿ ಪ್ರಿಯಾಂಕ ಮಾಡಿಸ್ತೀನಿ ಬರಪ್ಪ ಹೋಗಿ ನೋಡ್ಕೊಂಡು ಬರೋಣ ಆಯ್ತು ಬರ್ತೀನಿ ಅದಕ್ಕೇನದ ಅಂತ ಆ ತತ್ವದಲ್ಲಿ ಸಮಾನತೆ ಇಲ್ಲ ಅಂದ್ರೆ ನಾನು ಒಪ್ಪಲ್ಲ ತತ್ವವನ್ನ ಈಗ ನೀವು ನಿಮ್ ತತ್ವ ನನ್ನ ತತ್ವವನ್ನ ನಿಮ್ಮೆಲ್ಲ ನಾನು ಒತ್ತಾಯ ಪೂರ್ವಕವಾಗಿ ನನ್ನ ಹಾಕ್ಬೋದಾ ರಾಮಾಯಣ ರಾಜಣ್ಣ ಅವರು ರಾಮಾಯಣ ಭೇದ ಭಾವ ಮಾಡಿಲ್ಲ ಆ ಟೈಮಲ್ಲಿ ಸರಿಯಾಗ್ಬೋದಿ ಸರ್ ರಾಜಣ್ಣ ನೀವು ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬುಕ್ ಬರೆದಿದ್ದಾರೆ ರಿಡಲ್ಸ್ ಇನ್ ಹಿಂದೂಯಿಸಂ ಅಂತ ಅದು ಓದ್ಬಿಡ್ಲಿ ಬಿಜೆಪಿ ಅವರು ಅದಾದ್ಮೇಲೆ ಅಲ್ಲ ಈಗ ರಾಜಣ್ಣ ಅವರು ದಲಿತರನ್ನ ರಾಮ ಮಂದಿರಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಬಿಜೆಪಿಯ ರಾಮ ಮಂದಿರ ಅಸ್ತ್ರಕ್ಕೆ ಕಾಂಗ್ರೆಸ್ ದಲಿತಾಸ್ತ್ರ ಪ್ರಯೋಗ ಮಾಡ್ತಾ ಇದೆ ಅಂತ ಏನಂತ ದಲಿತರನ್ನ ರಾಮ ಮಂದಿರಗೆ ಟ್ರೈನ್ ಬುಕ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅದು ನನಗೆ ಗೊತ್ತಿಲ್ಲ ಯಾರನ್ನ ಹೋಗ್ಲಿ ಇವರೇ ನಂಬಿಕೆ ಇದ್ರೆ ಹೋಗ್ಲಿ ನಿಮ್ ನಂಬಿಕೆ ಈಗ ನಮ್ಗೆ ಬಸವೇಶ್ವರ ಗುಡಿಗೆ ಹೋಗಲ್ಲ ನಾನು ದರ್ಗಾಗ ಹೋಗಲ್ಲ ನಾವು ನಂಬಿಕೆ ಇದ್ರೆ ಹೋಗ್ತೀವಿ ದಾಸೋಹ ಮಾಡಿದ್ದಾರೆ ಒಳ್ಳೇದ್ ಮಾಡಿದ್ದಾರೆ ಅಲ್ಲಿ ಮೇಲಿನವರು ಕೆಳಗಿನವರು ನೋಡಲ್ಲ ದಾಸೋಹ ಮಾಡ್ಬೇಕಾದ್ರೆ ಆ ತತ್ವವನ್ನೇ ನಂಬ್ತೀವಪ್ಪ ನೀವು ಅಲ್ಲಿ ಹೋದ್ಮೇಲೆ ನಿಮ್ಗೆ ಇಲ್ಲ ನೀವು ಇಲ್ಲಿ ಎಂಟ್ರಿ ಮಾಡಬೇಡಿ ಅಲ್ಲಿ ಎಂಟ್ರಿ ಇದ್ರೆ ನಾವು ಯಾಕೆ ಹೋಗ್ಬೇಕು ಅಲ್ಟಿಮೇಟ್ಲಿ ಇಟ್ ಈಸ್ ಕಾನ್ಸ್ಟಿಟ್ಯೂಷನ್ ಸಿಂಪಲ್ ಅಂಡ್ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಬೇಸ್ಡ್ ಆನ್ ಬಸವ ಫಿಲಾಸಫಿ ಸರ್ ಈ ರಾಮ ಮಂದಿರ ಉದ್ಘಾಟನೆ ಸರ್ ಈ ರಾಮ ಮಂದಿರ ಉದ್ಘಾಟನೆ ಲೋಕಸಭಾ ಚುನಾವಣೆ ಮೇಲೆ ಏನ್ ಪರಿಣಾಮ ಬೀರ್ಬೋದು ಅನ್ಸುತ್ತೆ ತಮಗೆ ನೋಡಿ ನನಗಲ್ಲ ಸಿ ಇದು ದಯವಿಟ್ಟು ನಾನು ಮತ್ತೊಮ್ಮೆ ತಮ್ಮ ಹತ್ರ ಕೈ ಮುಗಿದು ಕೇಳ್ತಾ ಇದ್ದೀನಿ ಕಾಂಗ್ರೆಸ್ ಇಂದ ಪ್ರಶ್ನೆ ಕೇಳದನ್ನ ನಿಲ್ಲಿಸಿ ಬಿಜೆಪಿ ಅವರಿಗೆ ಕೇಳಿ ಆಮೇಲೆ ಬಿಜೆಪಿ ಅವರು ಕೂಡ ನಮಗೆ ಕೇಳದ ಈ ಪ್ರಶ್ನೆಯನ್ನು ಕೇಳದ್ ನಿಲ್ಲಿಸ್ಬೇಕು ಅವರು ಉತ್ತರ ಕೊಡಬೇಕಾಗಿರೋದು ನಾಲ್ಕು ಶಂಕರಾಚಾರ್ಯರು ಯಾರು ಕೇಳಿದಾರಲ್ಲ ಪ್ರಶ್ನೆ ಕೇಳಿದಾರ ಸರಳ ಪ್ರಶ್ನೆ ಕೇಳಿದಾರಲ್ಲ ಅವ್ರಿಗೆ ಉತ್ತರ ಕೊಡ್ಬೇಕು ಯಾಕೆ ನೀವು ಕೇಳ್ತಾ ಇದ್ರಲ್ಲ ಇದು ಯಾಕೆ ಇವಾಗ ಉದ್ಘಾಟನೆ ಮಾಡಿದ್ರಂತ ರಾಮನವಮಿ ಸಂದರ್ಭದಲ್ಲಿ ಮಾಡ್ಬೋದಾಗಿತ್ತು ಅಂತ ಹೇಳಿದ ಕಾಂಗ್ರೆಸ್ನವರ ಶಂಕರಾಚಾರ್ಯರ್ ತಾನೆ ಜನವರಿ 22ನೇ ತಾರೀಕೆ ಯಾಕೆ ಮಾಡ್ತಾ ಇದ್ರ ಅಂತ ಕೇಳಿದ್ಯಾರು ಕಾಂಗ್ರೆಸ್ನವರ ಶಂಕರಾಚಾರ್ಯರಲ್ವಾ ಅಪೂರ್ಣ ಮಂದಿರ ಆಗಿದೆ ಅಂತ ಹೇಳ್ತಾ ಇರೋದು ಯಾರು ಕಾಂಗ್ರೆಸ್ನವರ ಶಂಕರಾಚಾರ್ಯರಲ್ಲ ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಎಷ್ಟು ಸೂಕ್ತ ಅಂತ ಕೇಳ್ತಾ ಇರೋದು ಯಾರು ಕಾಂಗ್ರೆಸ್ನವರ ಸರಳವಾದಂಥ ಪ್ರಶ್ನೆ ರಾಮ ಜನ್ಮಭೂಮಿಗೆ ಮೋದಿಯವರ ಯೋಗದಾನ ಏನಿದೆ ಅಂತ ಕೇಳಿರೋರು ಯಾರು ಕಾಂಗ್ರೆಸ್ನವರ ಶಂಕರಾಚಾರ್ಯಾಯ್ತು ಪ್ರಶ್ನೆ ಕೇಳ್ತಾ ಇರೋದು ಸಮಾಜದ ಹಿರಿಯರು ಮುಖಂಡರು ಉತ್ತರ ಕೊಡಬೇಕಾಗಿರೋದು ಕಾಂಗ್ರೆಸ್ ಅಂದ್ರೆ ಕೇಳ್ತಾ ಇರೋದು ಬಿಜೆಪಿ ಅವರಿಗೆ.